ಸರಿ ಈಗ ನಾನು ನಿಮಗೆ ಒಂದು ಪ್ರಶ್ನೆಯನ್ನ ಕೇಳುತ್ತೇನೆ ರಾಜನಾಗಬೇಕಂದ್ರೆ ಏನು ಮಾಡಬೇಕು ರಾಜನಾಗಬೇಕಂದ್ರೆ ಏನು ಮಾಡಬೇಕು ಈಗ ಐಎಎಸ್ ಆಫೀಸರ್ ಆಗಬೇಕಂದ್ರೆ ಏನು ಮಾಡಬೇಕು ಕೆಲ ಎಕ್ಸಾಮ್ ಗಳನ್ನು ಬರೆಯಬೇಕು ರಾಜನಾಗಬೇಕಂದ್ರೆ ಏನು ಮಾಡಬೇಕು ಒಳ್ಳೆ ಕಾರ್ಯ ಮಾಡಿಬಿಟ್ರೆ ಎತ್ತು ರಾಜ ಮಾಡಿಬಿಡ್ತಾರಾ ರಾಜ ಆಗಬೇಕಂದ್ರೆ ಏನು ಮಾಡಬೇಕು ವಿದ್ಯೆ ಇದ್ರೆ ರಾಜ ಆಗ್ಬೋದಾ ಲೀಡರ್ಶಿಪ್ ಇರಬೇಕಾ ಸರಿ ಯಾರು ಹೇಳಿದ್ದು ಸರಿ ಆಯ್ತು ರಾಜನಾಗಬೇಕಂದ್ರೆ ಬೇರೆ ಯಾವ ಗುಣಗಳು ಇದೆಯೋ ಇಲ್ಲವೋ ಒಂದೇ ಒಂದು ಗುಣ ಒಂದೇ ಒಂದು ಇದ್ರೆ ಸಾಕು ರಾಜನಿಗೆ ಮಗನಾಗಿ ಹುಟ್ಟಬೇಕು ರಾಜನಿಗೆ ಮಗನಾಗಿ ಹುಟ್ಟಿದ್ರೆ ಯಾರಾಗ್ಬೋದು ಅಟ್ಲೀಸ್ಟ್ ಅದರ ಹತ್ತಿರ ಪ್ರಧಾನಮಂತ್ರಿಯೇ ಮಕ್ಕಳಾಗಿ ಹುಟ್ಟಿದ್ರು ಅಥವಾ ಯಾವುದೋ ಸೈನ್ಯಗಳಿಗೆ ಅಧಿಪತಿಯಾಗಿ ಹುಟ್ಟಿದ್ರು ಅವನು ಏನು ಮಾಡ್ಬೋದು ಬೇರೆ ಯಾರು ಕೂಡ ರಾಜನಾಗ್ತೀನಿ ಎಂಬುದಾಗಿ ಅಂದುಕೊಳ್ಳುವುದಕ್ಕೂ ಅಂದುಕೊಂಡ್ರೆ ನೆಕ್ಸ್ಟ್ ದಿವಸ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ ಯೋಸೇಫನನ್ನು ದೇವರು ಸಿಂಹಾಸನದಲ್ಲಿ ಕುಳಿಸಿದರು ಎಂಬುದಾಗಿ ಯೋಸೇಫನನ್ನ ಹತ್ರ ಹೋಗ್ಬಿಟ್ಟು ಒಂದು ಮಾತನ್ನ ಕೇಳ್ರಿ ನೀನು ಈ ರೀತಿ ಸಿಂಹಾಸನದಲ್ಲಿ ಕೂತುಕೊಳ್ಳುವುದಕ್ಕೆ ಹೇಗೆ ಆಯಿತು ಎಂಬುದಾಗಿ ಕೇಳ್ರಿ ಅವನ ರಾಜನ ಕುಟುಂಬದಲ್ಲಿ ಹುಟ್ಟಿದೆ ಎಂಬುದಾಗಿ ಹೇಳುವುದಿಲ್ಲ ಪ್ರಧಾನಮಂತ್ರಿಯ ಕುಟುಂಬದಲ್ಲಿ ಹುಟ್ಟಿದೆ ಎಂಬುದಾಗಿ ಹೇಳುವುದಿಲ್ಲ ನನ್ನ ಸಹೋದರರು ಒಂದು ದಿವಸ ನನ್ನನ್ನು ತಳ್ಳಿದರು ನಾನು ಕಾರಣವಿಲ್ಲದೆ ಒಂದು ದಿವಸ ಗಾಯವನ್ನು ಅನುಭವಿಸಿದೆ ಆ ಗಾಯಗಳು ನನ್ನನ್ನು ಈ ರೀತಿಯಾಗಿ ಸಿಂಹಾಸನದಲ್ಲಿ ಕುಳ್ಳಿರಿಸಿತು ಎಷ್ಟು ಜನ ಹೇಳುತ್ತೀರಾ ನಾನು ಕಾರಣವಿಲ್ಲದೆ ಅನುಭವಿಸುತ್ತಿರುವ ಗಾಯಗಳು ಒಂದು ದಿವಸ ನಾನು ಆತನ ಹಸ್ತವು ನನ್ನನ್ನು ಮೇಲಕ್ಕೆ ಎತ್ತುವಂಥದ್ದಾಗಿದೆ ಅಪ್ಪ ನಾನು ಈಗ ಕಾರಣವಿಲ್ಲದೆ ನನ್ನ ಕುಟುಂಬದವರಿಂದ ನಾನು ಗಾಯಗಳನ್ನು ಅನುಭವಿಸಬಹುದು ಕಾರಣವಿಲ್ಲದೆ ಕೆಲಸದವರ ಮೂಲಕ ನಾನು ಗಾಯವನ್ನು ಅನುಭವಿಸುತ್ತಿರಬಹುದು ಈ ವರ್ಷದಲ್ಲಿ ಅನೇಕರು ಅನೇಕ ರೀತಿಯಲ್ಲಿ ನೀವು ಗಾಯವನ್ನು ಅನುಭವಿಸಿರಬಹುದು ಯೇಸುವಿನಲ್ಲಿ ನಾನು ದೃಢವಾಗಿ ನಂಬುತ್ತೇನೆ ನಿಮ್ಮನ್ನು ಅವರು ತಳ್ಳಿದ್ದು ಬಾವಿಯಲ್ಲಿ ಅಲ್ಲ ಆತನ ಹಸ್ತದಲ್ಲಿ ತಳ್ಳಿದ್ದಾರೆ ಅಂದು ಯೋಸೇಫನನ್ನು ಯಾವ ರೀತಿಯ ದೇವರು ಸಿಂಹಾಸನದಲ್ಲಿ ಕೂಡಿಸಿದರು ಬರುವ ವರ್ಷದಲ್ಲಿ ದೇವರು ಪ್ರೈಸಲು ಉನ್ನತ ಸ್ಥಾನದಲ್ಲಿ ಇರಿಸಲು ಶಕ್ತನಾಗಿದ್ದಾನೆ ನಂಬುವರು ಕೈಗಳನ್ನು ತಟ್ಟಿ ಒಂದು 2 ನಿಮಿಷ ದೇವರ ನಾಮವನ್ನು ಮಹಿಮೆ ಪಡಿಸಿರಿ ಅಪ್ಪ ನಮ್ಮನ್ನು ಉನ್ನತ ಸ್ಥಾನದಲ್ಲಿ ನೀನು ಇರಿಸುವುದಕ್ಕಾಗಿ ಸ್ತೋತ್ರ ಕರ್ತನೆ ನನ್ನ ಕುಟುಂಬವನ್ನು ನೀನು ಉನ್ನತ ಸ್ಥಾನದಲ್ಲಿ ಇರಿಸುವುದಕ್ಕಾಗಿ ಸ್ತೋತ್ರ ಈ ವರ್ಷದಲ್ಲಿ ನಾನು ಅನೇಕ ಸಮಯದಲ್ಲಿ ಕಾರಣವಿಲ್ಲದೆ ನಾನು ಗಾಯವನ್ನು ಅನುಭವಿಸಿದೆ ಅಪ್ಪ ಈ ವರ್ಷದಲ್ಲಿ ಕಾರಣವಿಲ್ಲದೆ ನಾನು ಅನೇಕ ಸಮಯದಲ್ಲಿ ಕಣ್ಣೀರನ್ನು ಸುರಿಸಿದೆ ಅಪ್ಪ ಈ ವರ್ಷದಲ್ಲಿ ಅನೇಕ ಸಮಯದಲ್ಲಿ ಕಾರಣವಿಲ್ಲದೆ ನಾನು ನೋವನ್ನು ಅನುಭವಿಸಿದೆನು ಕರ್ತನೆ ಅಪ್ಪ ಒಂದು ದಿವಸ ನೀನು ನನ್ನನ್ನು ಮೇಲಕ್ಕೆ ಎತ್ತುವುದಕ್ಕಾಗಿ ಸ್ತೋತ್ರ ಪ್ರೈಸ್ ದಿ ಲಾರ್ಡ್ ಹಾಲೆಲೂಯಾ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಪೇತ್ರನ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 10ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಾನು ನಿಮಗೋಸ್ಕರ ಓದುತ್ತೇನೆ ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೆ ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು ಮತ್ತೊಮ್ಮೆ ಹೇಳುತ್ತೇನೆ ಸ್ವಲ್ಪ ದಿವಸ ನೀವು ಬಾಧೆಗಳನ್ನು ಅನುಭವಿಸಿದ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ಮೇಲಕ್ಕೆ ತಂದು ನೆಲೆಗೊಳಿಸಿ ಬಲಪಡಿಸುವನು ಯೋಗ್ಯ ಸ್ಥಿತಿಗೆ ಮೇಲಕ್ಕೆ ತಂದು ನಮ್ಮನ್ನು ಬಲಪಡಿಸಿ ನಮ್ಮನ್ನು ನೆಲೆ ನಿಲ್ಲಿಸುವ ಕರ್ತನನ್ನು ಕೈಗಳನ್ನು ತಟ್ಟಿ ದೇವರ ನಾಮವನ್ನು ಮಹಿಮೆ ಪಡಿಸಿರಿ ಅಪ್ಪ ನಾನು ಸ್ವಲ್ಪ ದಿವಸ ಬಾಧೆಗಳನ್ನು ಅನುಭವಿಸಿದ ಮೇಲೆ ಕಾರಣವಿಲ್ಲದೆ ಸ್ವಲ್ಪ ದಿವಸ ಕಣ್ಣೀರನ್ನು ಸುರಿಸಿದ ಮೇಲೆ ನನ್ನನ್ನು ಮೇಲೆ ತಂದು ನನ್ನನ್ನು ಉನ್ನತ ಸ್ಥಾನದಲ್ಲಿ ಆಮೇಲೆ ನನ್ನ ವಿರೋಧಿಗಳ ಕಣ್ಣುಗಳು ಕಾಣುವ ಹಾಗೆ ನನ್ನನ್ನು ತಳ್ಳಿದವರ ಕಣ್ಣುಗಳು ಕಾಣುವ ಹಾಗೆ ಉನ್ನತ ಸ್ಥಾನದಲ್ಲಿ ಇರಿಸುವ ತನೇ ನಿಮಗೆ ಸ್ತೋತ್ರ ಪ್ರೈಸ್ ದಿ ಲಾರ್ಡ್ ಹಾಲೆಲೂಯಾ